ರಾಮಮಂದಿರ ನಿರ್ಮಾಣ ದೇಣಿಗೆ ವಿಚಾರ ಹಾಗೂ ಆರ್ ಎಸ್ ಎಸ್ ಬಗ್ಗೆ ಅವರು ವ್ಯಕ್ತಪಡಿಸಿರುವಂಥ ಅಭಿಪ್ರಾಯ ಬಗ್ಗೆ ಸಾಕಷ್ಟು ಕೂಡ ಚರ್ಚೆ ಒಳಗಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜೆ ಪಕ್ಷದ ಶಾಸಕ ಶಿವಲಿಂಗೇಗೌಡ ಅವರು ಇದ್ದಾರೆ ಅವರ ಹತ್ರ ಮಾತಾಡೋಣ ಶಿವಲಿಂಗೇಗೌಡರ ಮೊದಲೇದಾಗಿ ಯಾಕಂದರೆ ನಿಮ್ಮದೇ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಒಂದು ಮಾತನ್ನು ಪ್ರಸ್ತಾಪ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಈಗಿನ ದೇಣಿಗೆ ಎತ್ತ ಕೂಡ ಸಾಕಷ್ಟು ಕೂಡ ಅದಕ್ಕೆ ಅನುಮಾನಕ್ಕೆ ಕಾರಣ ಆಗಿದೆ ಈ ರೀತಿಯ ಇದ್ದಿದ್ದಂಗೆ ಏಕ ಸಿಕ್ಕ ಸಿಕ್ಕದ ಜಾಗದಲ್ಲೆಲ್ಲ ವಸೂಲಿ ಮಾಡೋದು ಸಂಗ್ರಹ ಮಾಡೋದು ಅದು ರಸೀದಿ ನಕಲಿಯೋ ಅಸಲಿಯೋ ಈ ರೀತಿಯೆಲ್ಲ ಒಂದು ಪ್ರಶ್ನೆ ಮಾಡಿರುವಂಥದ್ದು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯಾ ಶ್ರೀರಾಮಚಂದ್ರ ಸಾಕ್ಷಾತ್ ಪರಮಾತ್ಮ ತ್ರೇತ್ರಯುಗದಲ್ಲಿ ಶ್ರೀರಾಮಚಂದ್ರನಾಗಿ ಅವತರಿಸಿ ನಡೆದೋಗಿರ್ತಕ್ಕಂಥ ಕಥಾಭಾಗವನ್ನು ನಾವೆಲ್ಲ ಓದಿದ್ದೇವೆ ಆಲ್ಸಿದ್ದೇವೆ ಮೆಚ್ಗೊಂಡಿದ್ದೇವೆ ಸಾಕ್ಷಾತ್ ಪರಮಾತ್ಮ ಅಂತೇಳಿ ಶ್ರೀರಾಮಚಂದ್ರನ ನಾವು ನಂಬಿದ್ದೇವೆ ಆ ಮಂದಿರ ನಿರ್ಮಾಣ ಆಗಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ಎಲ್ಲ ಕಡೆ ಹಣವನ್ನು ಪ್ರೇರಿತರಾಗಿ ರಾಮನ ಭಕ್ತರಾಗಿ ಇದ್ದಾರೆ ನಮ್ಮನಿಗೂ ಕೂಡ ರಾಮನ ಭಕ್ತರು ಅಲ್ಲಿ ಏನು ಭಕ್ತರಿದ್ದಾರೆ ಅವರು ಬಂದಿದ್ದರು ನಾನು ಹೇಳಿದೆ ಇಲ್ಲ ನಾನೇ ಅಯೋಧ್ಯೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ನಮ್ಮ ಮುಖಂಡರುಗಳ ಜೊತೆಗೂಡಿ ನಾನೇ ಅಯೋಧ್ಯೆಗೆ ಹೋಗಿ ಅಲ್ಲಿ ಅರ್ಸಿಕೆರೆ ಕ್ಷೇತ್ರದ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಬರೆಸಿ ಹಣನ ನಮ್ಮ ಕೈಲಾದಷ್ಟು ಹಣನ ಕೊಟ್ಟು ಬರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನಾನು ಅದಲ್ದಲೇ ರಾಮ ಮಂದಿರಗಳನ್ನು ಸುಮಾರು ಐವತ್ತರಿಂದ ಅರುವತ್ತು ರಾಮಮಂದಿರಗಳನ್ನು ನನ್ನ ಕ್ಷೇತ್ರದಲ್ಲಿ ಕಾಲೋನಿಗಳಲ್ಲಿ ಹಟ್ಟಿಗಳಲ್ಲಿ ನಾನು ಕಟ್ಟಿಸಿದ್ದೇನೆ ನಿರ್ಮಾಣ ಮಾಡಿಸಿದ್ದೇನೆ ಆದ್ದರಿಂದ ನಾವು ರಾಮನ ದೇಹ ಉದ್ದೇಶ ಎಲ್ಲವೂ ನಾವು ಅವತ್ತಿನ ತ್ರೇತ್ರಾಯುಗನ ನಾವು ಒಳ್ಳೆಯ ಯುಗ ಅಂತೇಳಿ ನಾವು ನಂಬಿದ ಮೇಲೆ ಶ್ರೀ ಸಾಕ್ಷಾತ್ ಪರಮಾತ್ಮನೇ ಅವತರಿಸಿ ಧರೆಗೆ ಬಂದಿದ್ದ ಅಂತಂದಮೇಲೆ ನಾವೆಲ್ಲ ಶ್ರೀರಾಮಚಂದ್ರನ ಒಪ್ಕೊಂಡಿದ್ದೇವೆ ನಾವೆಲ್ಲ ಹೋಗ್ತೀವಿ ನಾವು ಜೊತೆಗೂಡಿ ಹೋಗಿ ನಾವೇ ರಾ ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯನ್ನು ನೋಡ್ದಂಗೆ ಆಗುತ್ತೆ ಒಂದು ಸಾರಿ ಹುಟ್ಟಿದ್ದಕ್ಕೆ ಅಯೋಧ್ಯೆನ ನೋಡಿ ಅಯೋಧ್ಯೆನಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ನು ನಮ್ಮ ವಂತಿಕೆಯನ್ನು ಅದಕ್ಕೆ ಅರ್ಪಿಸಿ ನಾವು ಬರೋರಿದ್ದೀವಿ ಅಲ್ಲ ಶಿವಲಿಂಗೇಗೌಡರು ಈಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಬಿ ಜೆ ಪಿಯವರು ಇದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಮತ್ತು ಭಾವನಾತ್ಮಕ ವಿಚಾರಗಳನ್ನ ಅಷ್ಟೇ ಜನರ ಮುಂದೆ ಇಟ್ಕೊಂಡು ಈ ರೀತಿ ರಾಜಕೀಯ ಲಾಭವನ್ನು ಅಂದರೆ ಒಂದು ಧಾರ್ಮಿಕ ಭ್ರಷ್ಟಾಚಾರವನ್ನು ನಡೆಸ್ತಿದೆ ಬಿ ಜೆ ಪಿ ಅಂತ ಹೇಳಿದ್ದಾರೆ ಅದು ಅವರು ದೊಡ್ಡವರು ಅವರೇನು ಹೇಳಿದ್ರು ನಡೆಯುತ್ತೆ ನಾನು ಅಷ್ಟೊಂದು ದೊಡ್ಡವನಲ್ಲ ನಾನು ಆ ಮಾತಿಗೆ ನಾನು ಆ ಥರ ಎಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ ನನಗೆ ಅದರ ಅರಿವಿಲ್ಲ ನನಗೆ ಅದು ಯಾವ ರೀತಿ ಅವರು ಅವರ ಕಾನ್ಸೆಪ್ಟ್ ಏನಿದೆಯೋ ನನಗೆ ಗೊತ್ತಿಲ್ಲ ನಾವು ಜಾತ್ಯತೀತ ರಾಷ್ಟ್ರದಲ್ಲಿದ್ದೀವಿ ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಎಲ್ಲ ದೇವರನ್ನು ಪ್ರೀತಿಸ್ತೀವಿ ಎಲ್ಲ ದೇವರನ್ನು ಪ್ರೀತಿಸುವಾಗ ಶ್ರೀರಾಮ್ಚಂದ್ರನೂ ನಾವು ಪ್ರೀತಿಸ್ತೀವಿ ಅದರಿಂದ ಶ್ರೀರಾಮಚಂದ್ರನ ಒಂದು ಏನು ಮಂದಿರವನ್ನು ಕಟ್ಟಲಿಕ್ಕೆ ಹೊಂಟಿದ್ದಾರೆ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ನಾವೇ ಹೋಗಿ ಸೇವೆನ ಸಲ್ಲಿಸಿ ಅಲ್ಲಿಗೆ ಬಂದುಬಿಟ್ರೆ ನಾವು ಒಳ್ಳೆಯದು ಅದನ್ನು ಒಂದು ವೇಳೆ ದೇವರಿಗೆ ಮೋಸ ಮಾಡಿ ಅಧರ್ಮ ಮಾಡಿ ಅದು ರೀತಿ ನೆಡಿದ್ರೆ ಅದಕ್ಕೆ ಪಾಪದ ಫಲನ ಅನುಭವಿಸ್ತಾರೆ ಯಾರು ಯಾರೇ ಮಾಡಿದ್ರು ಅದ್ರ ಫಲನ ಅನುಭವಿಸ್ತಾರೆ ಅದನ್ನು ನಾವ್ಯಾಕೆ ಯಾಕೆ ಇದು ಮಾಡೋಕೋಬೇಕು ಅದ್ರ ಫಲ ಅನುಭವಿಸಿದ್ರೆ ಅವ್ರು ಅನುಭವಿಸ್ಕೊಳ್ಳಿ ಅದನ್ನು ದೇವರ ಹೆಸರಲ್ಲಿ ರಾಮನ ಹೆಸರಲ್ಲಿ ಹಣ ಅಧಿಕಾರದ ಲಾಭಗಳನ್ನ ಹೊರಟಿರೋದು ರಾಜಕೀಯ ಲಾಭ ಪಡ್ಕೊಳಕ್ಕೆ ಹೊರಟಿರೋದು ಅಂತ ಹೇಳ್ತಾರೆ ಅವರು ನಮ್ಮ ನಾಯಕರು ಈಗ ಹೇಳಿದ್ದಾರೆ ಅವರು ಹೇಳಿರ್ತಕ್ಕಂಥದ್ದನ್ನು ಅವರು ಸಮರ್ಥನೆ ಮಾಡ್ಕೊತಾರೆ ಅದನ್ನು ನಾನು ಅವರ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ನು ಅದಕ್ಕೆ ಕೂತ್ರ ಕೊಡೋದು ಸೂಕ್ತ ಅಲ್ಲ ಅವ್ರು ಯಾವ ದೃಷ್ಟಿಲಿ ಹೇಳಿದಾರೋ ಆ ದೃಷ್ಟಿನಲ್ಲಿ ಅವರು ಅದನ್ನು ಸಮರ್ಥನೆ ಮಾಡ್ಕೊತಾರೆ ನಾನು ಸಮರ್ಥನೆ ಮಾಡಲಿಕ್ಕೆ ಹೋಗೋದಿಲ್ಲ ಅದು ಅಂದರೆ ಎಲ್ಲ ಒಂದು ಕಡೆ ಬಿ ಜೆ ಪಿ ರಾಮನ ಹೆಸರಲ್ಲಿ ದುರ್ಬಳಕೆ ಮಾಡ್ಕೊಳಕ್ಕೆ ಕೊರಟಿದೆ ಅನ್ಸುತ್ತಾ ನನಗೆ ಬಿ ಜೆ ಪಿಯವ್ರು ಮಾಡ್ಕೊಳಕ್ಕೆ ಹೊಂಟಿದಾರೋ ಆರ್ ಎಸ್ ಎಸ್ನವ್ರು ಮಾಡ್ಕೊಳಕ್ಕೆ ಹೊಂಟಿದಾರೋ ಯಾರು ಮಾಡ್ಕೊಳಕ್ಕೆ ಹೊಂಟಾರೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಹಣ ವಸೂಲಿ ಮಾಡೋದ್ರ ಬಗ್ಗೆ ಸರ್ಕಾರ ವಹಿಸೋದು ಸೂಕ್ತ ಅಂತ ನನ್ನ ಭಾವನೆ ಈಗ ನೀವು ಹೇಳ್ತಿದ್ದೀರಿ ನಿಮ್ಮದೇ ಕ್ಷೇತ್ರದಲ್ಲಿ ರಾಮ ಮಂದಿರಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ ನಾವೇ ಸ್ವತಃ ಹೋಗ್ತೀವಿ ಅಲ್ಲಿಗೆ ಅಂತ ಅಂದರೆ ನಿಮ್ಮ ನಾಯಕರ ಜೊತೆಗೆ ನೀವೇ ಹೋಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಅಂದರೆ ಇಲ್ಲಿ ಹಣ ಕೊಡದೆ ನೇರವಾಗಿ ನೀವು ಅಲ್ಲೇ ಹೋಗಿ ಹಣವನ್ನು ಕೊಟ್ಟು ಹೋಗ್ತೀರ ಯಾರ ಕೈಲಾರ ಯಾಕೆ ಕೊಡಬೇಕು ನಾವೇ ಹೋಗಿ ನಾವೇನು ಅಯೋಧ್ಯೆ ಕಂಡಲ್ವಾ ನಾವು ಹೋಗೋದು ಕೊಟ್ಟು ಬರೋದು ನಮ್ಮ ಕಾಣಿಕೆ ಕೊಟ್ಟಲ್ಲಿ ಬರೋದು ಇವ್ರ ಕೈಲಿ ಕೊಟ್ಟರೆ ಇವ್ರು ಯಾರು ಹೆಸರು ಹಾಕ್ತಾರೋ ನಮಗೇನು ಗೊತ್ತು ನಾವೇ ಹೋಗಿ ಕೊಟ್ಟರೆ ಅಲ್ಲಿ ಆ ಬೋರ್ಡಲ್ಲಿ ನಮ್ಮ ಹೆಸರು ಇರುತ್ತಲ್ಲ ಶಾಶ್ವತವಾಗಿ ಶತಮಾನದಲ್ಲಿ ಇರುತ್ತಲ್ಲ ಅರಸಿಕೆರೆ ಕಾನ್ಸ್ಟಿಟ್ಯೂನ್ಸಿಯರು ಇಂಥ ಜನ ಬಂದು ಇಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಅಂತೇಳಿ ಅವಕಾಶ ಅಲ್ಲೆಲ್ಲ ಬೋರ್ಡ್ ಬರೆಸ್ತಾರಂತೆ ಅಲ್ಲವೇ ನಾವು ಒಂದು ಹೆಸ್ರು ಒಂದು ಬೋರ್ಡಲ್ಲಿ ಬರೆಸಿ ಬರೋದು ನೀವು ಹೇಳಿದ್ರಿ ನಮ್ಮ ನಾಯಕರ ಜೊತೆಯಲ್ಲೇ ಹೋಗ್ತೀವಿ ಅಂತ ಹೇಳ್ತಾ ಇದಾರೆ ಅಲ್ಲ ನಾಯಕರು ಬಂದು ನಾಯಕರ ಜೊತೆ ಹೋಗ್ತೀವಿ ನಮ್ಮ ನಾಯಕರು ಅಂದ್ರೆ ನಮ್ಮ ಸ್ಥಳೀಯ ನಾಯಕರು ನಮ್ಮ ಸ್ಥಳೀಯ ಎಲ್ಲ ಎಲ್ಲ ಜಾತಿಯ ಎಲ್ಲ ವರ್ಗದ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ಜನಗಳನ್ನು ಒಂದು ಟ್ರಿಪ್ ಕರ್ಕೊಂಡು ಹೋಗೋದು ಒಂದು ಐವತ್ತು ಜನ ಒಂದು ಇಪ್ಪತ್ತೈದು ಜನ ಹೋಗೋದು ಒಂದು ಹೋಗಿ ಅಲ್ಲಿಗೆ ಒಂದು ಟೂರ್ ಆದಂಗೆ ಆಗುತ್ತೆ ನಾವು ಹುಟ್ಟಿದ್ದಕ್ಕೆ ಅಯೋಧ್ಯೆಯನ್ನು ನೋಡ್ದಂಗೆ ಆಗುತ್ತೆ ನೋಡಿ ದುಡ್ಡು ಕೊಟ್ಟು ಬರೋವಂಥದ್ದನ್ನು ಮಾಡಬೇಕು ನಾವು ಯಾರ್ಯಾರ ಕೈಲಾರು ಯಾಕೆ ದುಡ್ಡು ಕೊಡಬೇಕು ನಮಗೆ ಶಕ್ತಿ ಇದೆ ನಾವೇ ಒಂದು ಹತ್ತು ಜನನ ಕರ್ಕೊಂಡು ನಮ್ದು ಹತ್ತು ಜನದನ್ನು ಕಾಂಟ್ರಿಬ್ಯೂಷನಲ್ಲಿ ಕೊಟ್ಟು ಬರೋದು ಅಲ್ಲ ಈಗ ನೀವು ಕರೆಕ್ಟ್ ಹೊರಡೋಕ್ಕೆಲ್ಲ ರೆಡಿ ಮಾಡ್ಕೊತೀವಿ ಅಂತ ಅಂದರೆ ಇಲ್ಲಿ ಯಾರಿಗೂ ಕೂಡ ದುಡ್ಡು ಕೊಡದೆ ನೇರವಾಗಿ ನಿಮ್ಮ ಕ್ಷೇತ್ರದವ್ರ ಜೊತೆಗೆ ನೀವು ಹೋಗಿ ಅಲ್ಲೇ ಕೊಟ್ಟು ಬರ್ತಾರೆ ಯಾವಾಗ ಹೋಗ್ತಿದ್ದೀರಾ ನಾವು ಈಗ ಟೈಮ್ ಆಗ್ತೀವಿ ಈಗ ಅಸೆಂಬ್ಲಿ ನಡೆಯುತ್ತೆ ಬಜೆಟ್ ಸೆಷನ್ ಮುಗಿಲಿ ಮುಗಿದ್ಮೇಲೆ ಹೋಗ್ತೀವಿ ಒಂದು ದಿವಸ ಹೇಳಿಕೆ ಕೊಟ್ಟೆ ಹೋಗ್ತೀವಿ ಎಲ್ಲ ಪ್ರಚಾರ ಮಾಡೇ ಹೋಗ್ತೀವಿ ನಾವು ಹೋಗ್ತಾ ಇದ್ದೀವಿ ಅಯೋಧ್ಯೆಗೆ ನಾವೇ ದುಡ್ಡು ಕೊಟ್ಟು ಬರೋಕ್ಕೆ ಇದ್ದೀವಿ ಅಂತೇಳಿ ಎಲ್ಲ ವರ್ಗದ ಎಲ್ಲ ಜನದ ಎಲ್ಲ ಜಾತಿ ಜನನೂ ಕರ್ಕೊಂಡು ಹೋಗ್ತೀವಿ ಅಂದರೆ ಈಗ ಹೇಳ್ತಿದ್ರಲ್ಲ ಈಗ ಬಿ ಜೆ ಪಿ ವಿಶ್ವ ಹಿಂದೂ ಪರಿಷತ್ತು ಅವ್ರು ಯಾರ ಕೈಗೂ ನೀವು ಕೊಡಿದ್ರೆ ನೇರವಾಗಿ ಹೋಗ್ತೀರ ಆ ವಿಶ್ವ ಹಿಂದೂ ಪರಿಷತ್ತಿನ ಬಂದರೆ ಜೊತೆಲಿ ಕರ್ಕೊಂಡು ಹೋಗ್ತೀವಿ ಯಾರು ಬೇಕಾದ್ರೂ ಬರ್ಬೋದು ನಮ್ಮ ಜೊತೆ ನಾವೊಂದು ಒಂದು ಒಂದು ಟ್ರಿಪ್ ಫಿಕ್ಸ್ ಮಾಡಿದೀವಿ ಅಯೋಧ್ಯೆ ಕಾರ್ಯಕ್ರಮ ಅಂತ ಫಿಕ್ಸ್ ಮಾಡಿದೀವಿ ಯಾರು ಕರ್ಕೊಂಡು ಕರ್ಕೊಂಡೋಗ್ತೀವಿ ಯಾರೇ ಬರಲಿ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡೋಗಿ ಅಲ್ಲಿ ಹೋಗಿ ಅವ್ರ ಕಾಣಿಕೆ ತಲುಪಿಸಿ ಅಲ್ಲಿ ನಮ್ಮ ಹೆಸರನ್ನ ನಮ್ಮ ತಾಲೂಕಿನ ಹೆಸರನ್ನ ಬರೆಸಿ ಬರ್ತೀವಿ ಈಗ ಬಿ ಜೆ ಪಿಯವರು ಹೇಳ್ತಿರುವಂಥದ್ದು ಇದು ರಾಮ ಮಂದಿರ ಕಟ್ಟುವಂಥದ್ದು ಪುಣ್ಯದ ಕಾರ್ಯ ಇದು ಪುಣ್ಯದ ಕೆಲಸ ಇಡೀ ದೇಶಾದ್ಯಂತ ಜಾತಿ ಮತ ಪಂಥ ಎಲ್ಲವನ್ನು ಪಕ್ಕಕ್ಕಿಟ್ಟು ಕೈ ಜೋಡಿಸಿದ್ದಾರೆ ಆದರೆ ಕುಮಾರಸ್ವಾಮಿಯವರೇ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿಯವರು ವಿರೋಧ ಮಾಡ್ತಾ ಇಲ್ಲ ಅವರು ದೇವೇಗೌಡರು ಫ್ಯಾಮಿಲಿ ಅಷ್ಟು ದೇವರನ್ನು ಭಕ್ತರು ಯಾರೂ ಇಲ್ಲ ಈ ದೇಶದಲ್ಲಿ ಅವರು ಅಷ್ಟು ಭಕ್ತರು ದೇವೇಗೌಡರು ಫ್ಯಾಮಿಲಿಯರು ಅದು ಯಾತಕ್ಕೆ ಅವರು ಒಂದು ಊಟ ಮಾಡ್ಬೇಕಾದ್ರು ಕೇಳಿ ಈ ಟೈಮಲ್ಲಿ ಊಟ ಮಾಡೋಣ ಅಂತೇಳಿ ಊಟ ಮಾಡೋವಂಥ ಫ್ಯಾಮಿಲಿ ಅದು ಅವರು ಯಾಕೆ ಶ್ರೀರಾಮನ ಮಂದಿರ ಕಟ್ಟಕ್ಕೆ ವಿರೋಧ ಮಾಡ್ತಾರೆ ಇದಿಷ್ಟು ಕೂಡ ಜೆ ಡಿ ಎಸ್ ಶಾಸಕ ಶಿವಲಿಂಗೇಗೌಡ ಅವರ ಸ್ಪಷ್ಟವಾದ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಿವನ ಜೊತೆ ಹರೀಶ್ ಕಾಕೋಡ್ ನ್ಯೂಸ್ ಫಾಸ್ಟ್ ಬೆಂಗಳೂರು